ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಇದು ಸಾಮಾನ್ಯ ಕ್ಷೇತ್ರವಲ್ಲ. ನಮ್ಮ ಜಗತ್ತಿನಲ್ಲಿರುವಂತಹ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಎರಡನೆಯ ಸ್ಥಾನದಲ್ಲಿರುವಂತಹ ಪುಣ್ಯಕ್ಷೇತ್ರವಿದು. ಈ ಕ್ಷೇತ್ರದಲ್ಲಿದೆ ಸಾಕ್ಷಾತ್ ಶಿವಪರಮಾತ್ಮರ ಕಣ್ಣೀರಿನಿಂದ ಸೃಷ್ಟಿಯಾದಂತಹ ಪವಿತ್ರ ಕುಂಡ. ಕಲಿಯುಗದಲ್ಲಿಯೂ ಈ ಕುಂಡದ ನೀರು ಹಲವು ವಿಸ್ಮಯಗಳಿಗೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಕ್ಷೇತ್ರದಲ್ಲಿದೆ ಜಗದೊಡೆಯ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ತಮ್ಮ ಕೈಯಾರೆ ಶಂಕುಸ್ಥಾಪನೆ ಮಾಡಿ ನಿರ್ಮಾಣ ಮಾಡಿದಂತಹ ಶಿವದೇವಾಲಯ. ಆದರೆ ಈ ತೀರ್ಥಕ್ಷೇತ್ರಕ್ಕೆ ತೆರಳುವುದು ಅಷ್ಟು ಸುಲಭದ ಮಾತಲ್ಲ. ಈ ಕ್ಷೇತ್ರಕ್ಕೆ ಕಾಲಿಡಬೇಕು ಎಂದರೆ ಅದೃಷ್ಟ ಇರಬೇಕು, ಜೊತೆ ಜೊತೆಗೆ ಆ ದೇವರ ಅನುಗ್ರಹವೂ ಸಹ ಇರಲೇಬೇಕು. ಏಕೆಂದರೆ ಈ ತೀರ್ಥಕ್ಷೇತ್ರ ನಮ್ಮ ಭಾರತ ದೇಶದಲ್ಲಿಲ್ಲ, ಬದಲಾಗಿ ಹಿಂದೂಗಳ ಪರಮ ಪವಿತ್ರವಾದಂತಹ ಈ ಕ್ಷೇತ್ರ ನೆರೆಯ ರಾಷ್ಟ್ರ ಪಾಕಿಸ್ತಾನದ ನೆಲದಲ್ಲಿ ಸೇರಿ ಹೋಗಿದೆ. ನಾವಿಂದು ಪರಿಚಯಿಸುತ್ತಿರುವ ಕ್ಷೇತ್ರವೇ ಕಟಾಸ್ರಾಜ್ ದೇವಾಲಯ. ಪಾಕಿಸ್ತಾನದ ರಾಜಧಾನಿಯಾದಂತಹ ಲಾಹೋರಿನಿಂದ ಸರಿಸುಮಾರು 270 ಕಿಲೋಮೀಟರ್ ದೂರದಲ್ಲಿದೆ ಕಟಾಸ್ರಾಜ್ ದೇವಾಲಯ. ಈ ದೇಗುಲ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಚಕ್ವಾಲ್ ಎಂಬ ಜಿಲ್ಲೆಯಲ್ಲಿದೆ. ಸಣ್ಣ ಪುಟ್ಟ ಬೆಟ್ಟಗಳ ಮಧ್ಯದಲ್ಲಿರುವ ಒಂದು ಬೃಹತ್ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಕಟಾಸ್ರಾಜ್ ದೇವಾಲಯ ನೋಡಲು ಅತ್ಯಂತ ನಯನ ಮನೋಹರವಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲಿರುವ ಕುಂಡವನ್ನು ಅಮರಕುಂಡ ಎಂದು ಕರೆಯಲಾಗುತ್ತದೆ. ಕಟಾಸ್ರಾಜ್ನ ಈ ಕುಂಡಕ್ಕೂ ನಮ್ಮ ಭಾರತ ದೇಶದ ಪುಷ್ಕರ ಎಂಬಲ್ಲಿರುವ ತೀರ್ಥಕುಂಡಕ್ಕೂ ಪರಸ್ಪರ ಸಂಬಂಧವಿದೆ. ಶಿವಪುರಾಣದ ಪ್ರಕಾರ ಅಮರಕುಂಡವು ಸಾಕ್ಷಾತ್ ಶಿವಪರಮಾತ್ಮರ ಕಣ್ಣೀರಿನಿಂದ ಸೃಷ್ಟಿಯಾದಂತಹ ಪವಿತ್ರ ಕುಂಡವಾಗಿದೆ. ಶಿವಪರಮಾತ್ಮರ ಧರ್ಮಪತ್ನಿಯಾದಂತಹ ಸತೀದೇವಿ ದಕ್ಷ ಯಜ್ಞದ ಸಂದರ್ಭದಲ್ಲಿ ಅಗ್ನಿಕುಂಡಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟಾಗ ಶಿವಪರಮಾತ್ಮರು ದುಃಖ ತಪ್ತರಾಗಿ ಕಣ್ಣೀರನ್ನು ಹಾಕುತ್ತಾರೆ. ಶಿವಪರಮಾತ್ಮರ ಎರಡು ಕಣ್ಣುಗಳಿಂದ ಹರಿದ ನೀರು ಎರಡು ಸ್ಥಳಗಳಲ್ಲಿ ಬಿದ್ದು ಕುಂಡಗಳು ಸೃಷ್ಟಿಯಾಗುತ್ತವೆ. ಹೀಗೆ ಶಿವಪರಮಾತ್ಮರ ಕಣ್ಣೀರಿನಿಂದ ಸೃಷ್ಟಿಯಾದಂತಹ ಎರಡು ಕುಂಡಗಳಲ್ಲಿ ಒಂದು ಭಾರತದ ಅಜ್ಮೀರಿನಲ್ಲಿರುವ ಪುಷ್ಕರ ಎಂಬಲ್ಲಿದೆ, ಮತ್ತೊಂದು ಕುಂಡವೇ ಪಾಕಿಸ್ತಾನದ ಕಟಾಸ್ರಾಜ್ನಲ್ಲಿರುವ ಈ ಅಮರಕುಂಡ. ಹಾಗೆ ನೋಡಿದರೆ ಕಟಾಸ್ ಎಂಬ ಶಬ್ದವು ನಮ್ಮ ಸಂಸ್ಕೃತ ಭಾಷೆಯ ಕಟಾಕ್ಷ ಎಂಬ ಶಬ್ದದಿಂದ ಬಂದಿದೆ. ಕಟಾಕ್ಷ ಎಂದರೆ ಸಂಸ್ಕೃತದಲ್ಲಿ ಕಣ್ಣೀರು ಎಂದರ್ಥ. ಈ ಅಮರಕುಂಡದ ಇತಿಹಾಸ ಇಲ್ಲಿಗೆ ಮುಗಿಯುವುದಿಲ್ಲ. ಪಾಂಡವರ ಅಗ್ರಜನಾದಂತಹ ಯುಧಿಷ್ಠಿರನಿಗೆ ಯಕ್ಷನು ಯಕ್ಷ ಪ್ರಶ್ನೆಗಳನ್ನು ಕೇಳಿದ್ದು ಇದೇ ಅಮರಕುಂಡ ಸರೋವರದಲ್ಲಿ ಎಂಬ ಪ್ರತೀತಿ ಇದೆ. ಈ ಪ್ರಸಂಗಕ್ಕೆ ಯಕ್ಷ ಪ್ರಶ್ನೆ ಎಂದೇ ಕರೆಯಲಾಗುತ್ತದೆ. ಮಹಾಭಾರತ ಕಾಲಾವಧಿಯಲ್ಲಿ ಈ ಪ್ರದೇಶವನ್ನು ದ್ವೈತವನ ಎಂದು ಕರೆಯಲಾಗುತ್ತಿತ್ತು. ಪಾಂಡವರು ದ್ವಾಪರಾಯುಗದಲ್ಲಿ ತಮ್ಮ 14 ವರ್ಷಗಳ ವನವಾಸದಲ್ಲಿ 4 ವರ್ಷಗಳನ್ನು ಇದೇ ಜಾಗದಲ್ಲಿ ಕಳೆದಿದ್ದರು ಎಂದು ಪೌರಾಣಿಕ ಉಲ್ಲೇಖಗಳಿವೆ. ವನವಾಸದಲ್ಲಿದ್ದ ಪಾಂಡವರು ನೀರು ತರಲೆಂದು ಅಮರಕುಂಡಕ್ಕೆ ತೆರಳಿದಾಗ ಅಶರೀರವಾಗಿ ಪ್ರತ್ಯಕ್ಷನಾದ ಯಕ್ಷನು ಅವರಿಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ. ಯಕ್ಷ ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಲಾಗದಂತಹ ದ್ರೌಪದಿ, ನಕುಲ, ಸಹದೇವ, ಅರ್ಜುನ ಹಾಗೂ ಭೀಮಸೇನರು ಸ್ಥಳದಲ್ಲಿಯೇ ಮರಣ ಹೊಂದುತ್ತಾರೆ. ಆದರೆ ಸಹನೆ ಹಾಗೂ ಧಾರ್ಮಿಕ ಸ್ವಭಾವಕ್ಕೆ ಹೆಸರುವಾಸಿಯಾದಂತಹ ಪಾಂಡವರ ಅಗ್ರಜ ಯುಧಿಷ್ಠಿರನು ಯಕ್ಷ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನು ನೀಡುತ್ತಾನೆ. ಆಗ ಯಕ್ಷ ಸಂತಸಗೊಂಡು ಸತ್ತವರನ್ನೆಲ್ಲ ಮರಳಿ ಬದುಕಿಸುತ್ತಾನೆ. ಈ ಯಕ್ಷ ಪ್ರಶ್ನೆಯ ಪ್ರಸಂಗ ನಡೆದದ್ದು ಇದೇ ಕಟಾಸ್ರಾಜ್ ಆಲಯದ ಅಮರಕುಂಡದಲ್ಲಿ. ಕಟಾಸ್ರಾಜ್ನಲ್ಲಿರುವಂತಹ ಪುರಾಣ ಪ್ರಸಿದ್ಧ ಅಮರಕುಂಡಕ್ಕೆ ಅಪಾರ ಶಕ್ತಿ ಇದೆ. ಈ ಕುಂಡದಲ್ಲಿ ಸ್ನಾನ ಮಾಡುವುದರಿಂದ ಸಕಲ ರೋಗಗಳಿಂದ ಹಾಗೂ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಅಷ್ಟು ಮಾತ್ರವಲ್ಲದೆ ಕುಂಡದ ಈ ಪವಿತ್ರ ನೀರಿನಲ್ಲಿ ಮಿಂದೆದ್ದರೆ ಭಕ್ತರ ಸಕಲ ಇಷ್ಟಾರ್ಥಗಳು ಸಹ ಈಡೇರುತ್ತವೆ. ದೇವಾನುದೇವತೆಗಳು ಸಹ ಈ ಕುಂಡದಲ್ಲಿ ಸ್ನಾನವನ್ನು ಮಾಡುತ್ತಿದ್ದರು ಎಂಬ ಇತಿಹಾಸವಿದೆ. ಕಟಾಸ್ರಾಜ್ ದೇವಾಲಯ ಸಂಕೀರ್ಣದಲ್ಲಿ ಶಿವದೇವರು, ರಾಮದೇವರು, ಆಂಜನೇಯ ಸ್ವಾಮಿ ಮುಂತಾದ ಹಿಂದೂ ದೇವರುಗಳ 7 ಪುಟ್ಟ ಮಂದಿರಗಳಿವೆ.
ಕ್ರಿಸ್ತಪೂರ್ವ 950ರಿಂದ 650ರ ಕಾಲಾವಧಿಯ ನಡುವೆ ಈ ದೇಗುಲ ಸಂಕೀರ್ಣ ನಿರ್ಮಾಣವಾಗಿದೆ ಎಂದು ಅಂದಾಜಿಸಲಾಗಿದೆ. ಅಂದರೆ ಸುಮಾರು 2500 ವರ್ಷಗಳಿಗಿಂತ ಹಳೆಯ ಕಾಲದ ದೇಗುಲ ಇದಾಗಿದೆ. ಮುಖ್ಯ ಶಿವಾಲಯದಲ್ಲಿರುವಂತಹ ಶಿವಲಿಂಗವನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ಪ್ರತಿಷ್ಠಾಪಿಸಿ ದೇಗುಲ ನಿರ್ಮಾಣಕ್ಕೆ ತಮ್ಮ ಸ್ವಹಸ್ತದಿಂದ ಶಂಕುಸ್ಥಾಪನೆಯನ್ನು ಸಹ ಮಾಡಿದ್ದರಂತೆ. ಇದೇ ಶಿವಲಿಂಗವನ್ನು ಪಾಂಡವರು ಸಹ ತಮ್ಮ ವನವಾಸದ ಸಂದರ್ಭದಲ್ಲಿ ಪೂಜಿಸುತ್ತಿದ್ದರು. ಅಸಲಿಗೆ ಪ್ರಸ್ತುತ ಪಾಕಿಸ್ತಾನದ ನೆಲದಲ್ಲಿರುವಂತಹ ಕಟಾಸ್ರಾಜ್ ಎಂಬ ತೀರ್ಥಕ್ಷೇತ್ರ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಅಖಂಡ ಭಾರತದ ಭಾಗವಾಗಿತ್ತು. ಅಸಂಖ್ಯಾತ ಹಿಂದೂ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ವರ್ಷಪೂರ್ತಿ ಭೇಟಿ ನೀಡುತ್ತಿದ್ದರು. ಭಾರತ ಹಾಗೂ ಪಾಕಿಸ್ತಾನ 1947ರಲ್ಲಿ ಇಬ್ಬಾಗವಾದಾಗ ಹಿಂದೂಸ್ತಾನಕ್ಕೆ ಸೇರಿದ್ದಂತಹ ಈ ಕಟಾಸ್ರಾ ದೇವಾಲಯ ಪಾಕಿಸ್ತಾನದ ಪಾಲಾಯಿತು. ಇಬ್ಬಾಗದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಕೆಡುತ್ತಾ ಹೋಯಿತು. ಇದರಿಂದಾಗಿಯೇ ಕಟಾಸ್ರಾಜ್ಗೆ ತೆರಳಿ ಕುಂಡದಲ್ಲಿ ಮಿಂದು ಶಿವದೇವರ ದರ್ಶನವನ್ನು ಪಡೆಯಬೇಕು ಎಂಬ ಹಲವು ಭಾರತೀಯರ ಆಸೆ ಕನಸಾಗಿಯೇ ಉಳಿದು ಬಿಟ್ಟಿತ್ತು. ಕಟಾಸ್ರಾಜ್ ಮಂದಿರವು 2005ಕ್ಕೂ ಮೊದಲು ಪಾಕಿಸ್ತಾನ ಸರ್ಕಾರದ ನಿರ್ಲಕ್ಷ್ಯದಿಂದ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿತ್ತು. 2005ನೇ ಇಸವಿಯಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ ನಮ್ಮ ಭಾರತ ದೇಶದ ಮಾಜಿ ಉಪಪ್ರಧಾನಿಗಳಾದ LK ಅಡ್ವಾಣಿಯವರು ಈ ದೇವಾಲಯದ ದುರಾವಸ್ಥೆಯನ್ನು ಕಂಡು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದರು ಮತ್ತು ಮಂದಿರವನ್ನು ಸಂರಕ್ಷಿಸುವಂತೆ ಪಾಕ್ ಸರ್ಕಾರವನ್ನು ಒತ್ತಾಯಿಸಿದ್ದರು. ಅವರ ಒತ್ತಾಯಕ್ಕೆ ಮಣಿದಂತಹ ಪಾಕ್ ಸರ್ಕಾರ ಮಂದಿರವನ್ನು ತಕ್ಕ ಮಟ್ಟಿಗೆ ಜೀರ್ಣೋದ್ಧಾರ ಮಾಡಿ ಭಾರತೀಯ ಯಾತ್ರಾರ್ಥಿಗಳ ದರ್ಶನಕ್ಕೆಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಪಾಕಿಸ್ತಾನದ ನೆಲದಲ್ಲಿ ಇರುವಂತಹ ಈ ಹಿಂದೂ ಪುಣ್ಯಕ್ಷೇತ್ರವನ್ನು ದರ್ಶಿಸುವುದು ಅಷ್ಟು ಸುಲಭದ ಮಾತಲ್ಲ. ಹಿಂದೂ ಯಾತ್ರಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಭಾರತ ಸರ್ಕಾರ ಪ್ರತಿ ವರ್ಷದ ಶಿವರಾತ್ರಿಯ ಸುದಿನದ ಸಮಯದಲ್ಲಿ ಕೇವಲ 200 ಮಂದಿ ಭಾರತೀಯರನ್ನು ಕಟಾಸ್ರಾ ತೀರ್ಥಯಾತ್ರೆಗೆ ಕಳುಹಿಸುವ ವ್ಯವಸ್ಥೆಯನ್ನು ಮಾಡಿದೆ. ಕಟಾಸ್ರಾಜ್ ಯಾತ್ರೆಗೆ ತೆರಳಿದ ಹಿಂದೂ ಭಕ್ತಾದಿಗಳನ್ನು ಪಾಕಿಸ್ತಾನವೇ ಸ್ವಾಗತಿಸಿ ಅವರಿಗೆ ಇರಲು ಬೇಕಾದಂತಹ ವ್ಯವಸ್ಥೆಯನ್ನು ಸಹ ಮಾಡಿಕೊಡುತ್ತದೆ. ಹಿಂದೂ ಧರ್ಮೀಯರ ಪರಮ ಪುಣ್ಯಕ್ಷೇತ್ರ ಕಟಾಸ್ರಾಜ್ ಬಗ್ಗೆ ಅಮೂಲ್ಯ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.